ओम शांति मुरली का तारीख है चार एक दो हजार बीस मु दिनाक नर मीटे बच्चे याद का चार्ट रखो जितना जितना याद में रहने की आदत पड़ती जाएगी उतना पाप करते जाएंगे कर्मातीत अवस्था समीप आती जाएगी मधुर मक्कड़े ನೆನಪಿನ ಚಾರ್ಟ್ ಅನ್ನು ಬರೆಯಿರಿ ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೀರು ಅಷ್ಟು ನಿಮ್ಮ ಪಾಪಕರ್ಮ ನಾಶ ಆಗುತ್ತಾ ಹೋಗುತ್ತದೆ ಮತ್ತು ನೀವು ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ತಲುಪುತ್ತೀರಾ ಪ್ರಶ್ನ ಚಾರ್ ಟೀಕ್ ಹೆಸ್ಕಿ ಬಾತೋಸ ಪ್ರಶ್ನೆ ನಿಮ್ಮ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಅನ್ನುವ ಪರೀಕ್ಷೆಯನ್ನು ಯಾವ ನಾಲ್ಕು ಮಾತುಗಳ ಆಧಾರದಿಂದ ಮಾಡಲಾಗುತ್ತದೆ ಉತ್ತರ ಏಕ್ ಆಸಾಮಿ ದೂಸ್ರಿ ಚಲನ್ ತೀಸ್ರಿ ಸರ್ವಿಸ್ ಔರ್ ಚೌತಿ ಖುಷಿ ಬಾಪ್ತಾದ ಇನ್ ಚಾರೋ ಬಾತೊಕೋ ದೇ ಬೇಕಿ ಇನ್ಕಾ ಚಾರ್ಟ್ ಟೀಕ್ ಹೇ ಯಾ ಉತ್ತರ ಮೊದಲನೇ ಮಾತಾಗಿದೆ ವ್ಯಕ್ತಿಯನ್ನು ನೋಡಿ ಇವರ ಚಾರ್ಟ್ ಸರಿ ಇದೆಯೋ ಇಲ್ಲವೋ ಎಂದು ಹೇಳಬಹುದು ಎರಡನೆಯದಾಗಿ ನಡತೆಯನ್ನು ನೋಡಿ ಹೇಳಬಹುದು ಮೂರನೆಯದಾಗಿ ನೀವು ಮಾಡುತ್ತಿರುವ ಸೇವೆಯನ್ನು ನೋಡಿ ಹೇಳಬಹುದು ನಾಲ್ಕನೆಯದಾಗಿ ನಿಮಗಿರುವ ಖುಷಿಯನ್ನು ನೋಡಿ ಹೇಳಬಹುದು ಬಾಪ್ತಾದ ಈ ನಾಲ್ಕು ಮಾತುಗಳನ್ನು ನೋಡಿ ಹೇಳುತ್ತಾರೆ ನಿಮ್ಮ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಎಂದು ಜೋ ಬಚ್ಚೆ ಮ್ಯೂಸಿಯಂ ಯಾ ಪ್ರದರ್ಶನಿ ಕಿ ಸರ್ವಿಸ್ ಪರ್ ರೆ ಜಿನ್ ಕಿ ಚಲನ್ ರಾಯಲ್ ಹೇ ಅಪಾರ ಖುಷಿ ಮೇ रहते ತೋ ಜರೂರ್ जरूर उनका ಚಾರ್ಟ್ ಟೀಕ್ ಹೋಗ ಯಾರೆಲ್ಲ ಮಕ್ಕಳು ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಿರುತ್ತಾರೋ ಯಾರ ನಡತೆ ರಾಯಲಾಗಿದೆಯೋ ಯಾರು ಅಪಾರ ಖುಷಿಯಲ್ಲಿ ಇರುತ್ತಾರೋ ಅವರ ಚಾರ್ಟ್ ಅವಶ್ಯವಾಗಿ ಸರಿ ಇರುತ್ತದೆ ಗೀತ್ ಮುಕಡಾ ದೇಖ್ಲೆ ಪ್ರಾಣಿ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಬಚ್ಚೋನೆ ಗೀತ್ ಸುನಾ ಇಸ್ಕಾ ಅರ್ಥ ಬಿ ಅಂದರ್ ಜಾನ್ ಕಿತ್ನೆ ಪಾಪ ಬಚ್ಚೆ ಹುಯೇ ಹೆ ಕಿತ್ನೆ ಪುಣ್ಯ ಜಮಾ ಹೆ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಇದರ ಅರ್ಥ ಕೂಡ ನೀವು ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕಾಗಿದೆ ನನ್ನ ಖಾತೆಯಲ್ಲಿ ಇನ್ನೂ ಎಷ್ಟು ಪಾಪದ ಖಾತೆ ಉಳಿದಿದೆ ಮತ್ತು ಎಷ್ಟು ಪುಣ್ಯದ ಖಾತೆ ನನ್ನ ಖಾತೆಯಲ್ಲಿ ಜಮಾ ಆಗಿದೆ ಎಂದು ನೀವೀಗ ನೋಡಿಕೊಳ್ಳಬೇಕು ಅಂದರೆ ಆತ್ಮವನ್ನು ಸಂಪೂರ್ಣ ಸತೋಪ್ರದಾನ ಮಾಡಿಕೊಳ್ಳಲು ಇನ್ನೂ ಎಷ್ಟು ಸಮಯ ಬೇಕು ಅನ್ನುವುದನ್ನು ನೀವು ನೋಡಿಕೊಳ್ಳಬೇಕು ಅಪ್ ಕಿತ್ನೆ ತಕ್ ಪಾವನ್ ಬನೇಹ ಈಗ ನಾನು ಎಲ್ಲಿಯವರೆಗೂ ಪಾವನ ಆಗಿದ್ದೇನೆ ಅನ್ನುವುದನ್ನು ನೋಡಿಕೊಳ್ಳಬೇಕು ಯಾತೋ ಸಮಸ್ಸಕ್ತೇ ಹ ನೀವು ಎಷ್ಟು ಪಾವನ ಆಗಿದ್ದೀರಾ ಅನ್ನುವುದನ್ನು ನೀವು ತಿಳಿದುಕೊಳ್ಳಬಹುದು ತಾನೆ ಚಾರ್ಟ್ ಮೇ ಕೋಯಿ ಲಿಖತೆ ಹಮ್ ದೋ ತೀನ್ ಗಂಟ ಯಾದ್ಮೇ ರಹೇ ಕೋಯಿ ಲಿಖ್ತೆ ಏಕ್ ಗಂಟ ನಲ್ಲಿ ಮಕ್ಕಳು ಬರೆಯುತ್ತಾರೆ ನಾವು ಎರಡು ಗಂಟೆ ಮೂರು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆವು ಎಂದು ಇನ್ನು ಕೆಲವು ಮಕ್ಕಳು ಬರೆಯುತ್ತಾರೆ ನಾನು ಒಂದು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಯಾತೋ ಬಹುತ್ ಕಂಹುವ ಒಂದು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಂದರೆ ಇದು ಬಹಳ ಕಡಿಮೆ ನೆನಪಾಯಿತು ಕಮ್ ಯಾತ್ ಕರೆಂಗೆ ತೋ ಕಂ ಪಾಪ್ ಕಟೇಗೆ ನೀವು ಪರಮಾತ್ಮ ತಂದೆಯನ್ನು ಕಡಿಮೆ ನೆನಪು ಮಾಡಿದರೆ ನಿಮ್ಮ ಪಾಪ ಕೂಡ ಕಡಿಮೆ ನಾಶ ಆಗುತ್ತದೆ ಅಬಿ ತೋ ಪಾಪ್ ಬಹುತ್ ಈಗಲೂ ಕೂಡ ನಿಮ್ಮ ಖಾತೆಯಲ್ಲಿ ಬಹಳಷ್ಟು ಪಾಪ ಇದೆ ತಾನೆ ಜೋ ಕಟೆ ನಯೀ ಆ ಪಾಪದಿಂದ ನೀವಿನ್ನೂ ಮುಕ್ತ ಆಗಿಲ್ಲ ಆತ್ಮಾ ಕೋಹಿ ಪ್ರಾಣಿ ಕಹಜಾತಾ ಆತ್ಮಕ್ಕೆ ಪ್ರಾಣಿ ಎಂದು ಕರೆಯಲಾಗುತ್ತದೆ ತೋ ಅಬ್ ಕಹತೆ ಹೇ ಆತ್ಮ ಅಪ್ನೆ ಸೆ ಪೂಚು ಇಸ್ ಹಿಸಾಬ್ ಸೆ ಕಿತ್ನೆ ಪಾಪ ಕಟೆ ಹೊಂಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮ ಸ್ವಯಂ ನೋಡಿಕೋ ನಾನು ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುವ ಲೆಕ್ಕದಲ್ಲಿ ನಾನು ಎಷ್ಟು ಪಾಪದಿಂದ ಮುಕ್ತ ಆಗಿದ್ದೇನೆ ಚಾರ್ಟ್ಸೆ ಮಾಲೂಂ ಪಡುತ್ತಾ ಹೇ ಹಮ್ ಕಿತ್ನಾ ಪುಣ್ಯಾತ್ಮ ಬನೇಹ ನಿಮ್ಮ ಚಾರ್ಟ್ ಅನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತದೆ ನೀವು ಎಷ್ಟು ಪುಣ್ಯಾತ್ಮರಾಗಿದ್ದೀರಾ ಎಂದು ಯಾತೋ ಬಾಪ್ನೆ ಸಮ ಕರ್ಮಾತೀತ್ ಅವಸ್ಥಾ ಅಂತುಮೆ ಹೋಗಿ ಪರಮಾತ್ಮ ತಂದೆ ನಮಗೆ ಈ ಮಾತನ್ನೂ ಕೂಡ ತಿಳಿಸಿದ್ದಾರೆ ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ಯಾದ ಕರ್ತೆ ಕರ್ತೆ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗಿಬಿಡುತ್ತದೆ ಆಗ ನಿಮ್ಮ ಪಾಪ ಬಹಳಷ್ಟು ನಾಶ ಆಗುತ್ತದೆ ಅಪ್ನಿ ಜಾಂಚ್ ಕರ್ನಿ ಹಮ್ ಕತ್ನಾ ಬಾಪ್ ಕಿ ಯಾದ ಮೇ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇನೆ ಇಸ್ಮೇ ಗಪ್ಪ ನಾನು ಬಹಳ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಹೇಳಿಕೊಳ್ಳುವ ಮಾತು ಇಲ್ಲಿ ಇಲ್ಲ ಅಪ್ನಿ ಜಾಂಚ್ ಕರ್ನಿ ಹೋತಿ ಹ ಇಲ್ಲಿ ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಬಾಬಾ ಚಾರ್ಟ್ ಲಿಕ್ಕರ್ ದೇಂಗೇ ತೋ ಬಾಬಾ ಜಟ್ ಯಾ ಚಾರ್ಟ್ ಟೀಕ್ ಹೇ ವಾ ನ ಪರಮಾತ್ಮ ತಂದೆಗೆ ನಿಮ್ಮ ಚಾರ್ಟ್ ಅನ್ನು ಬರೆದು ತೋರಿಸಿದಾಗ ಪರಮಾತ್ಮ ತಂದೆ ತಕ್ಷಣ ಹೇಳುತ್ತಾರೆ ನಿಮ್ಮ ಚಾರ್ಟ್ ಸರಿಯದೆಯೋ ಅಥವಾ ಇಲ್ಲವೋ ಎಂದು ಆಸಾಮಿ ಚಲನ್ ಸರ್ವಿಸ್ ಔರ್ ಖುಷಿ ಕೋ ದೇಕ್ ಬಾಬಾ ಜಟ್ ಸಮಜ್ ಜಾತೆ ಹೇಕಿ ಇನ್ಕಾ ಚಾರ್ಟ್ ಕೆ ಸಾಹೆ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿಯ ನಡತೆಯನ್ನು ನೋಡಿ ಅವರು ಮಾಡುತ್ತಿರುವ ಸೇವೆಯನ್ನು ನೋಡಿ ಅವರಿಗಿರುವ ಖುಷಿಯನ್ನು ನೋಡಿ ಪರಮಾತ್ಮ ತಂದೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಇವರ ಚಾರ್ಟ್ ಹೇಗಿದೆ ಎಂದು ಗಡಿ ಗಡಿ ಯಾದ ಕಿಸ್ಕೋ ರಹತಿ ಹೋಗಿ ಯಾವ ಮಕ್ಕಳಿಗೆ ಗಳಿಗೆ ಗಳಿಗೆಗೂ ತಂದೆಯ ನೆನಪಿರುತ್ತದೆ ಜೋ ಮ್ಯೂಸಿಯಂ ಅಥವಾ ಪ್ರದರ್ಶನಿಕಿ ಸರ್ವಿಸ್ ಮೇ ರೆ ಯಾರು ಮ್ಯೂಸಿಯಂ ಅಥವಾ ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಿರುತ್ತಾರೋ ಅವರಿಗೆ ತಂದೆಯ ನೆನಪಿರುತ್ತದೆ ಮ್ಯೂಸಿಯಂ ಮೇ ತೋ ಸಾರಾ ದಿನ ಆ ಜಾನಾತ ಮ್ಯೂಸಿಯಂಗೆ ಇಡೀ ದಿನ ಜನ ಬರುತ್ತಿರುತ್ತಾರೆ ಹೋಗುತ್ತಿರುತ್ತಾರೆ ದೆಹಲಿ ಮೇ ತೋ ಬಹುತ್ ಆತೆ ರಹೇಂಗೇ ದೆಹಲಿಯಲ್ಲಿರುವ ಮ್ಯೂಸಿಯಂಗಂತೂ ಅನೇಕರು ಬರುತ್ತಾರೆ ಗಡಿ ಗಡಿ ಬಾಪ್ ಕಾ ಪರಿಚಯ ದೇನಾ ಪಡ್ತಾ ಗಳಿಗೆ ಗಳಿಗೆಗೂ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಸಮೀಕೋ ತುಮ್ ಕಹತ್ತೆಹೋ ವಿನಾಶ್ ಬಾಕಿ ತೋಡೆ ವರ್ಷ ಹೇ ತಿಳಿದುಕೊಳ್ಳಿ ಯಾರಿಗಾದರೂ ನೀವು ಹೇಳುತ್ತೀರಾ ವಿನಾಶ ಆಗಲು ಇನ್ನೂ ಇಷ್ಟು ವರ್ಷ ಇದೆ ಕೆಲವು ವರ್ಷ ಇದೆ ಎಂದು ಕಹತ್ತೇ ಹೆ ಯಾ ಕೇಸೇ ಹೋಸಕ್ತಾ ಆಗ ಅವರು ಹೇಳುತ್ತಾರೆ ವಿನಾಶ ಆಗಲು ಹೇಗೆ ಸಾಧ್ಯ ಫಟ್ಸೆ ಕಹನಾ ಚಾ ಯಾ ಕೊ ಹಮ್ ತೋಡೆ ಹಿ ಬೇ ಭಗವಾನ್ ವಾಚ್ ಹೇನ ಅವರಿಗೆ ತಕ್ಷಣ ತಿಳಿಸಬೇಕು ವಿನಾಶ ಆಗುತ್ತದೆ ಎಂದು ನಾವು ಹೇಳುತ್ತಿಲ್ಲ ಇದು ಭಗವಾನ್ ವಾಚ್ ಆಗಿದೆ ಭಗವಾನ್ ವಾಚ್ ತೋ ಜರೂರ್ ಸತ್ಯ ಹೀ ಹೋಗಾನ ಪರಮಾತ್ಮ ತಂದೆಯ ಮಹಾವಾಕ್ಯ ಅಂದ ಮೇಲೆ ಅದು ಅವಶ್ಯವಾಗಿ ಸತ್ಯವೇ ಆಗಿರುತ್ತದೆ ತಾನೆ ಇಸಿಲಿಯೇ ಬಾಪ್ ಸಮಜಾತೆ ಗಡಿ ಗಡಿ ಬೋಲೋ ಯಾ ಶುಭಾಬಾ ಕಿ ಶ್ರೀಮತ್ ಹೇ ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗಳಿಗೆ ಗಳಿಗೆಗೂ ಎಲ್ಲರಿಗೂ ತಿಳಿಸಿ ಇದು ಪರಮಾತ್ಮ ಶಿವ ತಂದೆ ಶ್ರೀಮತ್ ಆಗಿದೆ ಹಮ್ನ ಕಹತೆ ಶ್ರೀಮತ್ ಹೆ ಇಲ್ಲಿ ನಾವು ಏನನ್ನೂ ಹೇಳುತ್ತಿಲ್ಲ ಇಲ್ಲಿ ಶ್ರೀಮತವನ್ನು ನೀಡುತ್ತಿರುವವರು ಪರಮಾತ್ಮ ತಂದೆಯಾಗಿದ್ದಾರೆ ವಾ ಹೈ ಹಿ ಟ್ರೂತ್ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಪಹಲೆ ಪಹಲೆ ತೋ ಕಾ ಪರಿಚಯ ಜರೂರ್ ದೇನಾ ಹೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಕೊಡಬೇಕು ೀಲಿಯೇ ಬಾಬಾನೇ ಕಹ ಹೇ ಹರಿ ಏಕ್ ಚಿತ್ರ ಮೇ ಲಿಖದು ಶಿವ್ ಭಗವಾನ್ ವಾಚ್ ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದಲ್ಲೂ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಬರೆಯಿರಿ ಮಾತು ಎಕ್ರೇಟ್ ಹಿ ಬತಾಯಂಗಿ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ ಹಮ್ ತೋಡೆ ಹಿ ಜಾನ್ತೇತೇ ಬಾಪ್ನೆ ಬತಾಯಾ ಹೇ ತಮ್ ಕಹತೆ ಮೊದಲು ನಮಗೆ ಏನೂ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಆದ್ದರಿಂದ ನಾವು ನಿಮಗೆ ಹೇಳುತ್ತಿದ್ದೇವೆ ಕಬಿ ಕಬಿ ಅಖಬಾರ್ ಮೇ ಬಿ ಫಲಾನೆ ಫಲಾನೇನೆ ಭವಿಷ್ಯವಾಣಿ ಕಿ ವಿನಾಶ್ ಜಲ್ದಿ ಹೋಗ ಕೆಲವೊಮ್ಮೆ ಪತ್ರಿಕೆಯಲ್ಲೂ ಕೂಡ ಬರುತ್ತದೆ ಇಂತಹ ವ್ಯಕ್ತಿ ಭವಿಷ್ಯವಾಣಿಯನ್ನು ನುಡಿಸಿದ್ದಾರೆ ವಿನಾಶ ಬೇಗ ಆಗುತ್ತದೆ ಎಂದು ಅನ್ನುವ ಮಾತು ಪತ್ರಿಕೆಯಲ್ಲಿ ಬರುತ್ತದೆ ಅಪ್ ತುಮ್ತೋಹೋ ಬೇಹದ್ ಕೆ ಬಾಪ್ ಕೆ ಬಚ್ಚಿ ನೀವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮಾ ಕುಮಾರ್ ಕುಮಾರಿಯಾತು ಬೇಹದ್ ಕೆ ನೀವು ಪ್ರಜಾಪಿತ ಬ್ರಹ್ಮಾ ಕುಮಾರ್ ಕುಮಾರಿಯರು ಅಂದ ಮೇಲೆ ಬೇಹದ್ದಿನ ಮಕ್ಕಳಾಗಿದ್ದೀರಾ ತಾನೆ ತುಮ್ ಬತ್ತಾಯಿಂಗೆ ಹಮ್ ಬೇಹದ್ ಬಾಪ್ ಕೆ ಬಚ್ಚೆ ನೀವು ಹೇಳುತ್ತೀರಾ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ವಹಿ ಪತಿತ್ ಪಾವನ್ ಜ್ಞಾನ್ಕಾ ಸಾಗರ್ ಹೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಪಹಲೆ ಯಾ ಬಾತ್ ಸಂಜಾಕರ್ ಪಕ್ಕಾಕರ್ ಫಿರ್ ಆಗೇ ಬಡ್ನಾ ಚಾಹಿ ಮೊದಲು ಜ್ಞಾನದ ಸಾಗರ ಪರಮಾತ್ಮ ತಂದೆ ಅನ್ನುವ ಮಾತನ್ನು ತಿಳಿಸಿ ಈ ಮಾತನ್ನು ಪಕ್ಕಾ ಮಾಡಿಸಿ ನಂತರ ಮುಂದಿನ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬೇಕು ಶುಭಾಬಾನೆ ಯಾ ಕಹಾಹೆ ಯಾದವ್ ಕೌರವ್ ಆದಿ ವಿನಾಶ್ ಕಾಲೇ ವಿಪರೀತ್ ಬುದ್ದಿ ಶಿವತಂದೆ ತಿಳಿಸಿದ್ದಾರೆ ಯಾದವರು ಮತ್ತು ಕೌರವರು ಮುಂತಾದವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಶುಬಾಬಾ ಕಾ ನಾಮ್ ಲೇತೆ ರಹೇಗೆ ಇಸ್ಮೆ ಬಚ್ಚೊಂ ಕಾ ಬಿ ಕಲ್ಯಾಣ ಹೇ ಶಿವತಂದೆ ತಿಳಿಸುತ್ತಿದ್ದಾರೆ ಎಂದು ಹೇಳಿ ಜ್ಞಾನವನ್ನು ಹೇಳುವುದರಿಂದ ನಿಮ್ಮ ಕಲ್ಯಾಣವೇ ಆಗುತ್ತದೆ ಶುಭಾಬಾ ಕೋಹಿ ಯಾದ್ ಕರ್ತೆ ರಹೆಂಗೆ ಪರಮಾತ್ಮ ಶಿವತಂದೆ ಈ ರೀತಿ ಹೇಳುತ್ತಿದ್ದಾರೆ ಎಂದು ನೀವು ಹೇಳಿದಾಗ ನಿಮಗೆ ಶಿವತಂದೆಯ ನೆನಪಿರುತ್ತದೆ ಬಾಪ್ನೆ ಜೋ ತುಮ್ಕೋ ಸಮ ತುಮ್ ಫಿರ್ ಅವರೊಂಕೋ ಸಮ ತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಅದನ್ನು ಪುನಃ ನೀವು ಅನ್ಯರಿಗೆ ತಿಳಿಸಬೇಕು ತೋ ಸರ್ವಿಸ್ ಕರ್ನೆ ವಾಲೊಂಕಾ ಚಾರ್ಟ್ ಅಚ್ಚಾ ರಹತಾ ಹೋಗ ಯಾರು ಸೇವೆಯನ್ನು ಮಾಡುತ್ತಾರೋ ಅವರ ಚಾರ್ಟ್ ಬಹಳ ಚೆನ್ನಾಗಿರುತ್ತದೆ ಸಾರೆ ದಿನ್ಮೆ ಆಟ್ ಗಂಟಾ ಸರ್ವಿಸ್ ಮೇ ಬ್ಯುಸಿ ಇಡೀ ದಿನದಲ್ಲಿ ಕೆಲವು ಮಕ್ಕಳು ಎಂಟು ಗಂಟೆ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ ಕರ್ಕೆ ಏಕ್ ಗಂಟಾ ರೆಸ್ಟ್ ಲೇತೆ ಹೋಂಗೆ ಅಂತಹ ಮಕ್ಕಳು ಹೆಚ್ಚು ಅಂದರೆ ಒಂದು ಗಂಟೆ ರೆಸ್ಟ್ ಅನ್ನು ತೆಗೆದುಕೊಳ್ಳುತ್ತಾರೆ ಫಿರ್ಬಿ ಸಾತ್ ಗಂಟೆ ತೋ ಸರ್ವಿಸ್ ಮೇ ರೇ ಹ ಒಂದು ಗಂಟೆ ವಿಶ್ರಾಂತಿಯನ್ನು ಪಡೆದುಕೊಂಡರೂ ಕೂಡ ಅವರು ಏಳು ಗಂಟೆ ಸೇವೆಯಲ್ಲಿ ತೊಡಗಿರುತ್ತಾರೆ ತಾನೆ ತೋ ಸಮೇ ಇನ್ಕೆ ವಿಕರ್ಮ ಬಹುತ್ ವಿನಾಶ್ ಹೋತೆ ಹೋಂಗೆ ಈ ರೀತಿ ಯಾರು ಸೇವೆ ಮಾಡುತ್ತಾರೋ ಅವರ ವಿಕರ್ಮ ಬಹಳಷ್ಟು ವಿನಾಶ ಆಗುತ್ತಿರುತ್ತದೆ ಬಹುತೋಂಕು ಗಡಿ ಗಡಿ ಬಾಪ್ ಕಾ ಪರಿಚಯ ದೇತೆ ಅಂತಹ ಮಕ್ಕಳು ಅನೇಕರಿಗೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ ಜರು ಸರ್ವಿಸೆಬಲ್ ಬಚ್ಚೆ ಕೋ ಬಿ ಪ್ರಿಯ ಲಗೇಗೆ ಇಂತಹ ಸೇವಾದಾರಿ ಮಕ್ಕಳು ಪರಮಾತ್ಮ ತಂದೆಗೂ ಕೂಡ ಪ್ರಿಯ ಆಗಿದ್ದಾರೆ ಬಾಪ್ ದೇಖತೆ ಯಾತೋ ಬಹುತಾ ಕಲ್ಯಾಣ ಕರ್ತೆ ಪರಮಾತ್ಮ ತಂದೆ ಕೂಡ ನೋಡುತ್ತಾರೆ ಈ ಮಕ್ಕಳು ಅನೇಕರ ಕಲ್ಯಾಣವನ್ನು ಮಾಡುತ್ತಿದ್ದಾರೆ ರಾತ್ರಿ ಇನ್ಕೋ ಯಹಿ ಚಿಂತನ್ ಹ ಹಮ್ಕೋ ಬಹುತೋಂಕ ಕಲ್ಯಾಣ್ ಕರ್ನಾಹ್ ಹಗಲು ರಾತ್ರಿ ಇವರಿಗೆ ಇದೇ ಚಿಂತನೆ ಇದೆ ನಾವು ಅನೇಕರ ಕಲ್ಯಾಣವನ್ನು ಮಾಡಬೇಕು ಬಹುತೋಂಕ ಕಲ್ಯಾಣ್ ಕರ್ನಾ ಗೋಯಾ ಅಪ್ನಾ ಕರ್ತೆ ಹೆ ಅನೇಕರ ಕಲ್ಯಾಣವನ್ನು ಮಾಡುತ್ತಿದ್ದೀರಾ ಅಂದರೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿದ್ದೀರಾ ಸ್ಕಾಲರ್ಶಿಪ್ ಉನ್ಕೋ ಮಿಲೆಗಿ ಜೋ ಬಹುತೋಂಕ ಕಲ್ಯಾಣ್ ಕರ್ತೆ ಹೆ ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ತೋ ಯಹಿ ದಂದ ಹೇ ಈಗ ಮಕ್ಕಳಾದ ನಿಮ್ಮ ಕರ್ತವ್ಯ ಇದೇ ಆಗಿದೆ ಟೀಚರ್ ಬಂದ್ ಬಹುತೋಂಕೋ ರಾಸ್ತಾ ಬತಾನಾ ಹೇ ನೀವೀಗ ಟೀಚರ್ ಆಗಿ ಅನೇಕರಿಗೆ ಮಾರ್ಗವನ್ನು ತೋರಿಸಬೇಕು ಪಹಲೆ ತೋ ಯಾ ನಾಲೆಜ್ ಪೂರಿ ಧಾರಣ ಕರ್ನಿ ಪಡೆ ಮೊದಲು ಈ ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು ಕೋಯ ಕಾ ಕಲ್ಯಾಣ ಹಿ ಕರ್ತೆ ತೋ ಸಮಿ ತೀರ್ಮೆ ನ ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತಿಲ್ಲ ಅಂದರೆ ನಿಮ್ಮನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು ಬಚ್ಚೆ ಕಹತ್ತೆ ಬಾಬಾ ಹಮ್ ಕೋ ನೌಕರಿ ಸೆ ಚುಡಾವು ಹಮ್ ಇಸ್ ಸರ್ವಿಸ್ ಮೇ ಲಂಜಾಯ ಮಕ್ಕಳು ಹೇಳುತ್ತಾರೆ ಬಾಬಾ ನಮ್ಮನ್ನು ಈ ನೌಕರಿಯಿಂದ ಬಿಡಿಸಿ ಬಿಡಿ ಆಗ ನಾವು ಈಶ್ವರೀಯ ಸೇವೆಯಲ್ಲಿ ತೊಡಗಿಬಿಡುತ್ತೇವೆ ಎಂದು ಬಾಬಾ ಬಿ ದೇಕೆಂಗೆ ಬರೋಬ್ಬರಿಯ ಸರ್ವಿಸ್ ಕೆ ಹೇ ಬಂಧನ್ ಮುಕ್ತ ಬಿ ಹೇ ತಪ್ ಕಹೇಂಗೆ ಬಲ್ ಪಾನ್ कमाने ಏಕ್ ಹಜಾರ್ ಕಮಾನೆ सर्विस ಇಸ್ ಸರ್ವಿಸ್ बहुतों ಲಕ್ कल्याण ಕಲ್ಯಾಣ್ಕರು ಯಾರು ನಮ್ಮನ್ನು ನೌಕರಿಯಿಂದ ಮುಕ್ತ ಮಾಡಿ ಎಂದು ತಂದೆಗೆ ಹೇಳುತ್ತಾರೋ ಅಂತವರನ್ನು ಪರಮಾತ್ಮ ತಂದೆ ನೋಡುತ್ತಾರೆ ಇವರು ಸೇವೆ ಮಾಡಲು ಯೋಗ್ಯ ಇದ್ದಾರಾ ಬಂಧನ ಮುಕ್ತ ಆಗಿದ್ದಾರಾ ಎಂದು ಒಂದು ವೇಳೆ ಬಂಧನ ಮುಕ್ತರಾಗಿದ್ದರೆ ಸೇವೆ ಮಾಡಲು ಯೋಗ್ಯ ಇದ್ದರೆ ಅವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆಯನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು ಈ ಸೇವೆಯಲ್ಲಿ ತೊಡಗಿಬಿಡಿ ಆಗ ಅನೇಕರ ಕಲ್ಯಾಣವನ್ನು ನೀವು ಮಾಡಬಹುದು ಅಗರ್ ಬಂಧನ್ ಮುಕ್ತ ಹೆತೊ ನೀವು ಬಂಧನ ಮುಕ್ತರಾಗಿದ್ದರೆ ಮಾತ್ರ ಈ ಸೇವೆಯನ್ನು ಮಾಡಿ ಸೋಬಿ ಬಾಬಾ ಸರ್ವಿಸೇಬಲ್ ದೇಕೆಂಗೆ ತೋ ರಾಯ್ದೇಗೆ ಅದರಲ್ಲೂ ಕೂಡ ಪರಮಾತ್ಮ ತಂದೆ ಸೇವಾದಾರಿ ಮಕ್ಕಳನ್ನು ನೋಡಿದಾಗ ಈ ರೀತಿ ಸಲಹೆಯನ್ನು ಕೊಡುತ್ತಾರೆ ಸರ್ವಿಸೇಬಲ್ ಬಚ್ಚೊಂಕೋತೊ ಜಹಾ ತಹಾ ಬುಲಾತೆ ರಹತೆ ಸೇವಾದಾರಿ ಮಕ್ಕಳನ್ನು ಸೇವೆಗೋಸ್ಕರ ಎಲ್ಲಾ ಕಡೆ ಕರೆಸುತ್ತಿರುತ್ತಾರೆ ಸ್ಕೂಲ್ ಮೇ ಸ್ಟೂಡೆಂಟ್ ಪಡತೆ ಹ ಯಾ ಬಿ ಪಡಾಯಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದುತ್ತಾರೆ ತಾನೆ ಇದು ಕೂಡ ಶಿಕ್ಷಣ ಆಗಿದೆ ಯಾ ಕೋ ಕಾಮನ್ ಬಾತ್ ಇದು ಸಾಮಾನ್ಯ ಮಾತಲ್ಲ ಸತ್ ಮಾನ ಹಿ ಸಚ್ ಬೋಲನೆ ವಾಲಾ ಸತ್ಯ ಅಂದರೆ ಸತ್ಯವನ್ನು ಮಾತನಾಡುವಂತವರು ಹಮ್ ಶ್ರೀಮತ್ ಪರ ಆಪ್ಕೋ ಯಾ ಸಮ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಿಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇವೆ ಕಿ ಮತ್ ಅಭಿಹಿ ತುಮ್ಕೋ ಮಿಲ್ತಿಹೆ ಈಶ್ವರನ ಮತ ಈಗ ನಿಮಗೆ ಪ್ರಾಪ್ತಿಯಾಗುತ್ತಾ ಇದೆ ಬಾಪ್ ಕಹತ್ತೇ ತುಮ್ಕೋ ವಾಪೀಸ್ ಜಾನಾಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಬೇಹದ್ ಸುಖ ವರ್ಸಾಲೋ ಈಗ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಿ ಕಲ್ಪ ಕಲ್ಪ ತುಮಕೋ ವರ್ಷಾ ಮ್ಯಾ ಹ ಕ್ಯೂಕಿ ಸ್ವರ್ಗ ಕೋ ಕಲ್ಪ ಕಲ್ಪ ಹೋತಿ ಹ ಕಲ್ಪ ಕಲ್ಪವು ನಿಮಗೆ ಆಸ್ತಿಯಂತೂ ಸಿಗುತ್ತದೆ ಏಕೆಂದರೆ ಕಲ್ಪ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಯಾಕೋ ಪತ ನಾಂಚಾರ ವರ್ಷ ಕಾ ಯ ಸೃಷ್ಟಿ ಚಕ್ರೆ ಇದು ಐದು ಸಾವಿರ ವರ್ಷದ ಸೃಷ್ಟಿ ನಾಟಕ ಚಕ್ರ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮನುಷ್ಯ ತೋ ಹಿ ಗೋರ್ ಅಂದ್ಯಾರೆ ಮೇ ಮನುಷ್ಯರಂತೂ ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿದ್ದಾರೆ ತುಮ್ ಅಭಿ ಗೋರ್ ಸೋಜನೆ ನೀವೀಗ ಘೋರವಾದ ಪ್ರಕಾಶದಲ್ಲಿ ಇದ್ದೀರಾ ಸ್ವರ್ಗ ಕಿ ಸ್ಥಾಪನಾ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಯಾತೋ ಗಾಯನ್ ಬಂಬೋರ್ಕೋ ಆಗ್ಲಗ್ಗಿ ತೋ ಬಿ ಅಗ್ನಿಂದರಹೆ ಗಾಯನ ಕೂಡ ಇದೆ ಬಿದುರನ ಕಾಡಿಗೆ ಬೆಂಕಿ ಹತ್ತಿತ್ತು ಆದರೂ ಕೂಡ ಕೆಲವರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದರು ಎಂದು ತುಂಬಚ್ಚೆ ಜಾಂತೆ ಬೇಹದ್ ಕಾ ಬಾಪ್ ಜ್ಞಾನ ಕಾ ಸಾಗರ್ ಹೇ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಉಂಚ್ತೆ ಉಂಚ್ ಬಾಪ್ ಕಾ ಕರ್ತವ್ಯ ಬಿ ಉಂಚ್ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯ ಕರ್ತವ್ಯ ಕೂಡ ಶ್ರೇಷ್ಠ ಆಗಿದೆ ಐಸನೇಹಿ ಈಶ್ವರ್ತೋ ಹೇ ಜೋ ಚಾಹೆ ಕರೆ ಈ ರೀತಿ ತಿಳಿದುಕೊಳ್ಳಬೇಡಿ ಈಶ್ವರ ಸಮರ್ಥ ಆಗಿದ್ದಾರೆ ಅವರು ಏನನ್ನು ಬೇಕಾದರೂ ಮಾಡಬಹುದು ಎಂದು ನಹಿ ಯಾಬೀ ಡ್ರಾಮಾ ಅನಾದಿ ಬನಾಹುವಾಹೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಸಬ್ ಕುಚ್ ಡ್ರಾಮಾ ಅನುಸಾರ ಹಿ ಚಲ್ತಾಹೆ ಎಲ್ಲವೂ ನಾಟಕದ ಅನುಸಾರ ನಡೆಯುತ್ತದೆ ಲಡಾಯಿ ಆದಿಮೆ ಕಿತ್ನೆ ಮರ್ತೆ ಯುದ್ಧದಲ್ಲಿ ಎಷ್ಟೊಂದು ಜನ ಸಾಯುತ್ತಾರೆ ಯಾ ಬಿ ಡ್ರಾಮಾ ಮೇ ಹೆ ಈ ರೀತಿ ಯುದ್ಧ ನಡೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಭಗವ ಕ್ಯಾ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಅರ್ಥಕ್ವಿಕೆ ರಾಂಡಿಯ ಮಾರತೇ ಹೇ ಭಗವನ್ ಪರಂ ಭಗವನ್ ಕ್ಯಾ ಆದಾಗ ಎಷ್ಟೊಂದು ಕೂಗುತ್ತಾರೆ ಹೇ ಪರಮಾತ್ಮ ಎಂದು ಭೂಕಂಪ ಆದಾಗ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಭಗವಾನ್ ಕೋ ತುಮ ಬುಲಾ ಬಂದು ವಿನಾಶವನ್ನು ಮಾಡಿಸಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪತಿ ದುನಿಯಾ ಮೇ ಬುಲಾಯ ಪತಿತ ಜಗತ್ತಿಗೆ ನನ್ನನ್ನು ಕರೆದಿದ್ದೀರಾ ಸ್ಥಾಪನಾ ಕರ್ಕೆ ಸಬ್ಕಾ ಕಾ ಕರು ಸ್ಥಾಪನೆಯ ಕಾರ್ಯವನ್ನು ಮಾಡಿಸಿ ಎಲ್ಲರ ವಿನಾಶವನ್ನು ಮಾಡಿಸಿ ಎಂದು ತಂದೆಯನ್ನು ಕರೆದಿದ್ದೀರಾ ಮೇ ಕರ್ತಾನಯಿ ಯಾತೋ ಡ್ರಾಮಾ ಮೇ ನೂಂದ್ ನಾನೇನು ವಿನಾಶವನ್ನು ಮಾಡುವುದಿಲ್ಲ ವಿನಾಶ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೂಣೆ ನಾಹೆ ಕೇಲ್ ಹೋ ಜಾತ ಇದು ರಕ್ತದ ನದಿ ಹರಿಯುವಂತಹ ಆಟ ಆಗಿದೆ ಇಸ್ಮೆ ಬಚ್ನೆ ಆದಿ ಕಿ ಬಾತ್ ಹೀ ನಹಿ ಈ ಆಟದಿಂದ ಸುರಕ್ಷಿತರಾಗಿರುವ ಮಾತೇ ಇಲ್ಲ ಈ ವಿನಾಶದಿಂದ ನೀವು ಮುಕ್ತ ಆಗಲು ಸಾಧ್ಯ ಇಲ್ಲ ತುಮ್ನೆ ಕಹಾಹೆ ಪಾವನ್ ದುನಿಯಾ ಬನಾವೋ ತೋ ಜರೂರ್ ಪತಿತ್ ಆತ್ಮಾಯೇ ಜಾಯೇಗಿನ ನೀವು ಪರಮಾತ್ಮ ತಂದೆಗೆ ಹೇಳಿದ್ದೀರಾ ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು ಅಂದ ಮೇಲೆ ಅವಶ್ಯವಾಗಿ ಪತಿತ ಆತ್ಮರು ವಾಪಸ್ ಹೋಗಬೇಕು ತಾನೆ ಕೊಯಿ ತೋ ಬುಲ್ ಸಮಜತೆ ಕೆಲವರಂತೂ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಶ್ರೀಮತ್ ಕ ಅರ್ಥ ಭೀ ಸಮನ್ ಕ್ಯಾಹೆ ಕುಜತೆ ಶ್ರೀಮತದ ಅರ್ಥ ಕೂಡ ಕೆಲವರಿಗೆ ಗೊತ್ತಿಲ್ಲ ಭಗವಂತ ಅಂದರೆ ಯಾರಾಗಿದ್ದಾರೆ ಅವರು ಹೇಗಿದ್ದಾರೆ ಅನ್ನುವುದು ಕೂಡ ಗೊತ್ತಿಲ್ಲ ಬಚ್ಚಾ ಕೊಯ ಬಚ್ಚ ಪಡತಾ ನಹ ಮಾ ಕಹತ್ ಹುಮೋ ಪತ್ತರ್ ಬುದ್ಧಿ ಹೋ ಕೆಲವು ಮಕ್ಕಳು ಸ್ವಲ್ಪ ಕೂಡ ಶಿಕ್ಷಣವನ್ನು ಚೆನ್ನಾಗಿ ಓದುವುದಿಲ್ಲ ಆ ಮಕ್ಕಳನ್ನು ನೋಡಿ ತಂದೆ ತಾಯಿ ಹೇಳುತ್ತಾರೆ ನೀವಂತೂ ಕಲ್ಲು ಬುದ್ಧಿಯವರಾಗಿದ್ದೀರಾ ಎಂದು ಸತ್ಯುಗ್ಮೆ ತು ನಹಿ ಕಹೆಂಗೆ ಸತ್ಯುಗದಲ್ಲಿ ನೀವು ಈ ರೀತಿ ಹೇಳುವುದಿಲ್ಲ ಕಲಿಯುಗ್ಮೆ ಹೈಹಿ ಪತ್ತರ್ ಬುದ್ಧಿ ಕಲಿಯುಗದಲ್ಲಿ ಇರುವವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಪಾರಸ್ ಬುದ್ಧಿ ಯಾಹ ಕೋಯಿ ಹೋನಾಸಕ್ಕೆ ಚಿನ್ನದ ಸಮಾನ ಬುದ್ಧಿಯವರು ಇಲ್ಲಿ ಇರಲು ಸಾಧ್ಯ ಇಲ್ಲ ಆಜ್ಕಲ್ ತೋ ದೇ ಮನುಷ್ಯ ಕ್ಯಾ ಕ್ಯಾತೇ ಏಕ್ ಹಾರ್ಟ್ ನಿಕಾಲ್ ದೂರಿ ಡಾಲ್ಯತೆ ಇಂದಿನ ಜಗತ್ತಿನ ಮನುಷ್ಯರು ಎಂತೆಂತಹ ಕರ್ತವ್ಯವನ್ನು ಮಾಡುತ್ತಾರೆ ನೋಡಿ ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯವನ್ನು ಹಾಕುತ್ತಾರೆ ಅಚ್ಚಾ ಇತ್ತನೆ ಮೆಹನತ್ಕರ್ ಕಿಯಾ ಪರಂತು ಇಸ್ಸೆ ಫಾಯ್ದಾ ಕ್ಯಾ ಒಳ್ಳೆಯದು ಇಷ್ಟೊಂದು ಪರಿಶ್ರಮವನ್ನು ಪಟ್ಟು ಈ ರೀತಿ ಹೃದಯವನ್ನು ಚೇಂಜ್ ಮಾಡಿದರು ಆದರೆ ಇದರಿಂದ ಲಾಭ ಏನು ಕರ್ಕೆ ತೋಡೆ ದಿನ ಅವ್ರ ಜೀತಾ ರಹೇಗ ಹೆಚ್ಚೆಂದರೆ ಆ ವ್ಯಕ್ತಿ ಇನ್ನು ಕೆಲವು ದಿನ ಜಾಸ್ತಿ ಬದುಕಬಹುದಷ್ಟೇ ಬಹು ರಿದ್ದಿ ಸಿದ್ಧಿ ಸೀಖಕರ್ ಆಯಾ ತೋ ಕು ಅನೇಕರು ರಿದ್ದಿ ಸಿದ್ಧಿ ಮಾಡುವುದನ್ನು ಕಲಿತು ಬರುತ್ತಾರೆ ಆದರೆ ರಿದ್ದಿ ಸಿದ್ಧಿಯಿಂದ ಏನೂ ಲಾಭ ಇಲ್ಲ ಭಗವಾನ್ ಕೋ ಯಾದ ಇಸ್ಲಿಯ ಕರ್ತೆ ಆಕರ್ ಪಾವನ್ ದುನಿಯಾ ಕಾ ಮಾಲಿಕ್ ಬನಾವೋ ನೀವು ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತೀರಾ ಅಂದರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡಿ ಎಂದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಪತಿ ದುನಿಯಾ ರಹ ಬಹು ದುಃಖಿ ಹುಯೇ ಈ ಪತಿತ ಜಗತ್ತಿನಲ್ಲಿ ನಾವು ಬಹಳಷ್ಟು ದುಃಖಿಗಳಾಗಿದ್ದೇವೆ ತೋ ಕೋಯಿ ಬೀಮಾರಿ ಆದಿ ದುಃಖ ಕಿ ಬಾತ್ ಹೋತಿ ನಹಿ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ರೋಗ ದುಃಖ ಮುಂತಾದ ಮಾತೇ ಇರುವುದಿಲ್ಲ ಅಬಿ ಬಾಪ್ ದ್ವಾರ ತುಮ್ ಕಿತ್ನಾ ಉಂಚ್ ಪದ ಪಾತ್ತೇಹೋ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಯಾ ಬಿ ಮನುಷ್ಯ ಪಡಾಯಿ ಸೇಹಿ ಉಂಚ್ ಡಿಗ್ರಿ ಪಾತೆ ಜಗತ್ತಿನಲ್ಲೂ ಕೂಡ ಮನುಷ್ಯರು ಶಿಕ್ಷಣದ ಆಧಾರದಿಂದ ಶ್ರೇಷ್ಠ ಡಿಗ್ರಿಯನ್ನು ಪಡೆದುಕೊಳ್ಳುತ್ತಾರೆ ಬಡೇ ಖುಷ್ ರಹತ್ತೇಹೆ ಜನ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ತುಂಬಚ್ಚೆ ಯಾ ತೋ ಬಾಕಿ ತೋಡೆ ರೋಸ್ ಜಿಯೆಂಗೆ ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಇನ್ನು ಕೆಲವು ದಿನ ಮಾತ್ರ ನಾವು ಬದುಕಿರುತ್ತೇವೆ ಪಾಪೋಂಕ ಬೋಜಾ ತೋ ಸಿರ್ಪರ್ ಬಹುತ್ ಹೇ ನಮ್ಮ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಇದೆ ಬಹುತ್ ಸಜಾಯೆ ಕಾಯಂಗೆ ನಾವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ ಅಪ್ನೆ ಕೋ ಪತಿತ್ತೋ ಕಹತ್ತೆ ಹೆಣ ಸ್ವಯಂ ಪತಿತರು ಎಂದು ಹೇಳಿಕೊಳ್ಳುತ್ತಾರೆ ತಾನೆ ವಿಕಾರ್ಮೇ ಜಾನ ಪಾಪ್ನಹಿ ವಿಕಾರಕ್ಕೆ ವಶ ಆಗುವುದನ್ನು ಜನ ಪಾಪ ಎಂದು ತಿಳಿದುಕೊಳ್ಳುವುದಿಲ್ಲ ಪಾಪಾತ್ಮ ತೋ ಬಂತೇ ಹೇನಾ ಪಾಪಾತ್ಮರಂತೂ ಆಗುತ್ತಾರೆ ತಾನೆ ಕಹತ್ತೇ ಗೃಹಸ್ಥ ಆಶ್ರಮ ತೋ ಅನಾದಿ ಚಲ ಆತ ಹೇ ಗ್ರಹಸ್ಥ ಆಶ್ರಮ ಅನಾದಿಯಿಂದ ನಡೆಯುತ್ತಿದೆ ಎಂದು ಹೇಳುತ್ತಾರೆ ಸಮಯಾಯ ಸತ್ಯುಗ್ ತ್ರೇತ ಪವಿತ್ರ ಗೃಹಸ್ಥ ಆಶ್ರಮ ತ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು ಎಂದು ಹೇಳುತ್ತಾರೆ ಪಾಪಾತ್ಮಯೇ ನಹಿತೆ ಸತ್ಯುಗ ತ್ರೇತಾಯುಗದಲ್ಲಿ ಪಾಪಾತ್ಮರಿರಲಿಲ್ಲ ಯಹ ಪಾಪಾತ್ಮ ಯೇ ಹೇ ದುಃಖಿ ಹೇ ಈ ಕಲಿಯುಗದಲ್ಲಿ ಪಾಪಾತ್ಮರಿದ್ದಾರೆ ಆದ್ದರಿಂದ ದುಃಖಿಗಳಾಗಿದ್ದೀರಾ ಯಹ ತೋ ಅಲ್ಪ ಕಾಲ್ಕಾ ಸುಖ ಬಿಮಾರ್ ಹುವ ಯಾ ಮರ ಈ ಕಲಿಯುಗದಲ್ಲಿ ಅಲ್ಪ ಕಾಲದ ಸುಖ ಇದೆ ಕಾಯಿಲೆ ಬಂತು ಅಂದರೆ ಸತ್ತೇ ಹೋಗುತ್ತಾರೆ ಮೌತು ತೋ ಮುಖ ಕೋಲ್ಕರ್ ಕಡಾ ಸಾವು ಬಾಯನ್ನು ತೆಗೆದು ನಿಂತಿದೆ ಅನ್ಯರನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಅಚಾನಕ್ ಹಾರ್ಟ್ ಫೇಲ್ ಹೋಜಾತೆ ಇದ್ದಕ್ಕಿದ್ದಂತೆ ಹಾರ್ಟ್ ಫೇಲ್ ಆಗಿಬಿಡುತ್ತದೆ ಯಾ ಹೈಹಿ ಕಾಗವಿಷ್ಟಾ ಸಮಾನ ಸುಖ ಈ ಕಲಿಯುಗದಲ್ಲಿ ಇರುವಂತಹ ಸುಖ ಕಾಗವಿಷ್ಟಾ ಸಮಾನ ಸುಖ ಆಗಿದೆ ವಹಾತು ತುಮ್ಕೋ ಅತಹ ಸುಖ ಸತ್ಯುಗದಲ್ಲಿ ನಿಮಗೆ ಅಪಾರ ಸುಖ ಇರುತ್ತದೆ ತುಮ್ ಸಾರೆ ವಿಶ್ವಕ್ಕೆ ಮಾಲಿಕ್ ಬಂತೆ ನೀವೀಗ ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಕಿಸಿ ಬಿ ಪ್ರಕಾರಕ್ಕ ದುಃಖ ನಹಿ ಹೋಗ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ನಾ ಗರ್ಮಿ ನಾ ಠಂಡಿ ಹೋಗಿ ಸತ್ಯುಗದಲ್ಲಿ ಬಿಸಿಲು ಇರುವುದಿಲ್ಲ ಚಳಿ ಕೂಡ ಇರುವುದಿಲ್ಲ ಸದೈವ್ ಬಹಾರಿ ಮೌಸಂ ಹೋಗ ಸದಾ ವಸಂತ ಋತು ಇರುತ್ತದೆ ತತ್ವ ಬಿ ಆರ್ಡರ್ ಮೇ ರಹತೆ ಸತ್ಯುಗದಲ್ಲಿ ಪಂಚ ತತ್ವಗಳು ನಿಮ್ಮ ಆರ್ಡರ್ನಂತೆ ನಡೆಯುತ್ತಿರುತ್ತದೆ ಸ್ವರ್ಗ ತೋ ಸ್ವರ್ಗ ಹೀ ಹೇ ಸ್ವರ್ಗ ಅಂದರೆ ಅದು ಸ್ವರ್ಗವೇ ಆಗಿದೆ ರಾತ್ರಿಕ ಫರಕ್ ಹೇ ಸ್ವರ್ಗಕ್ಕೂ ಈ ನರಕಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ आकर पावन दुनिया स्थापन ಸ್ಥಾಪನ್ ಸ್ವರ್ಗವನ್ನು ಸ್ಥಾಪನೆ ಮಾಡು ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಬಂದು ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಾ ಹಮ್ ಕೋ ಪಾವನ್ ಬನಾವ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತೀರಾ ತೋ ಹರಿಯೇ ಚಿತ್ರಪರ್ ಶು ಭಗವಾನ್ ವಾಚ್ ಲಿಖಾಹು ವಾಹು ಪ್ರತಿಯೊಂದು ಚಿತ್ರದಲ್ಲೂ ಶು ಭಗವಾನ್ ವಾಚ್ ಎಂದು ಬರೆದಿರಬೇಕು ಇಸ್ಸೆ ಗಡಿ ಗಡಿ ಶು ಬಾಬಾ ಯಾದ ಆಯು ಭಗವಾನ್ ವಾಚ್ ಎಂದು ಬರೆದಾಗ ಗಳಿಗೆ ಗಳಿಗೆಗೂ ಶಿವತಂದೆಯ ನೆನಪು ಇರುತ್ತದೆ ಜ್ಞಾನ್ ಬಿ ದೇತೆ ರಹೆಂಗೆ ಆಗ ನೀವು ಜ್ಞಾನವನ್ನು ನೀಡಲು ಸಾಧ್ಯ ಆಗುತ್ತದೆ ಮ್ಯೂಸಿಯಂ ಅಥವಾ ಪ್ರದರ್ಶನಿ ಕಿ ಸರ್ವಿಸ್ ಮೇ ಜ್ಞಾನ ಔರ್ ಯೋಗ ದೊನೋ ಇಕ್ಕಟ್ಟೆ ಚಲತೆ ಮ್ಯೂಸಿಯಂ ಅಥವಾ ಪ್ರದರ್ಶನದ ಸೇವೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಒಟ್ಟಿಗೆ ನಡೆಯುತ್ತದೆ ಯಾದ್ಮೇ ರಹನೇಸೆ ಸೇ ನಶಾ ಚಡೆಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಿಮಗೆ ಜ್ಞಾನವನ್ನು ಹೇಳುವ ನಶೆ ಆಗುತ್ತದೆ ತುಮ್ ಪಾವನ್ ಬನ್ ಸಾರಿ ವಿಶ್ವಕೋ ಪಾವನ್ ಹೋ ನೀವೀಗ ಸ್ವಯಂ ಪಾವನಾಗಿ ಇಡೀ ವಿಶ್ವವನ್ನು ಪಾವನ ಮಾಡುತ್ತೀರಾ ಜಪ್ ತುಮ್ ಪಾವನ್ ಬಂತೆ ಹೋತು ಸಾರಿ ಸೃಷ್ಟಿ ಬಿ ಪಾವನ್ ಚಾಹಿಯೇ ನೀವು ಪಾವನರಾದಾಗ ನಿಮಗೋಸ್ಕರ ಪಾವನ ಸೃಷ್ಟಿ ಬೇಕು ಪಿಚಾಡಿ ಮೇ ಕಯಾಮತ್ ಕಾ ಸಮಯ ಹೋನಕ್ಕೆ ಕಾರಣ ಸಬ್ ಕಾ ಹಿಸಾಬ್ ಹೋ ಚುಕ್ತ ಹೋಜ ಅಂತ್ಯದಲ್ಲಿ ವಿನಾಶದ ಸಮಯ ಸಮ್ಮುಖದಲ್ಲಿರುವ ಕಾರಣ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಿಬಿಡುತ್ತದೆ ತುಮಾರೆಲಿಯೇ ಹಮ್ಕೋ ನೈ ಸೃಷ್ಟಿ ಕಾ ಉದ್ಘಾಟನೆಯ ನಿಮಗೋಸ್ಕರ ನಾನು ಹೊಸ ಸೃಷ್ಟಿಯ ಉದ್ಘಾಟನೆಯನ್ನು ಮಾಡಬೇಕಾಗುತ್ತದೆ ಫಿರ್ ಬ್ರಾಂಚಸ್ ಗೋಲ್ತೆ ರಹೇಂಗಿ ನಂತರ ಹೊಸ ಸೃಷ್ಟಿಯ ಸ್ಥಾಪನೆಗೋಸ್ಕರ ಅನೇಕ ಬ್ರಾಂಚಸ್ ಅನ್ನು ತೆರೆಯಬೇಕಾಗುತ್ತದೆ ಪವಿತ್ರ ಬನಾನೆ ಕೆರಿ ನಯಿ ದುನಿಯಾ ಸತ್ಯುಕ್ಕ ಫೌಂಡೇಶನ್ ತು ಬಾಪ್ ಕೆ ಬಿಗರ್ ಕೊಯ್ ಡಾಲ್ನಾಸಕೆ ಹೊಸ ಜಗತ್ತು ಅಥವಾ ಸತ್ಯುಗದ ಫೌಂಡೇಶನ್ ಅನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹಾಕಲು ಸಾಧ್ಯ ಇಲ್ಲ ತೊ ಐಸೆ ಬಾಪ್ಕೋ ಯಾದ್ ಬಿ ಕರ್ನಾ ಚಾಹಿಯೇ ಸತ್ಯುಗವನ್ನು ನಿರ್ಮಾಣ ಮಾಡುವಂತಹ ಇಂತಹ ತಂದೆಯನ್ನು ನೀವು ಅವಶ್ಯವಾಗಿ ನೆನಪು ಮಾಡಬೇಕು ತುಮ್ ಮ್ಯೂಸಿಯಂ ಆದಿ ಕಾ ಉದ್ಘಾಟನ್ ಬಡೇ ಆದ್ಮಿಯೋಸೆ ಕರಾತೆ ಹೋತೊ ಆವಾ ನೀವು ಮ್ಯೂಸಿಯಂ ಮುಂತಾದದರ ಉದ್ಘಾಟನೆಯನ್ನು ದೊಡ್ಡ ವ್ಯಕ್ತಿಗಳ ಮೂಲಕ ಮಾಡಿಸಿದಾಗ ಎಲ್ಲಾ ಕಡೆ ತಂದೆಯ ಸಂದೇಶ ತಲುಪುತ್ತದೆ ಮನುಷ್ಯ ಸಮಜೆಂಗೆ ಯಾಬಿ ಆತೇ ಆಗ ಜನ ತಿಳಿದುಕೊಳ್ಳುತ್ತಾರೆ ಇವರ ಬಳಿ ಇಂತಿಂತ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಎಂದು ಕೊಯಿ ಕಹತ್ತೆ ತುಮ್ ಲಿಕ್ಕರ್ ದೋ ಹಮ್ ಬೋಲೆಂಗೇ ಕೆಲವರು ಭಾಷಣ ಮಾಡಲು ಬಂದಂತಹ ದೊಡ್ಡ ವ್ಯಕ್ತಿಗಳು ಹೇಳುತ್ತಾರೆ ನೀವು ಭಾಷಣವನ್ನು ಬರೆದುಕೊಡಿ ನೀವು ಬರೆದುಕೊಟ್ಟಿದ್ದನ್ನು ನಾವು ಓದುತ್ತೇವೆ ಎಂದು ವಾ ಬಿ ರಾಂಗ್ ಹೋಗಯ ನೀವು ಬರೆದು ಕೊಟ್ಟಿದ್ದನ್ನು ಅವರು ಓದಿದರೆ ಅದು ಕೂಡ ತಪ್ಪಾಗಿ ಬಿಡುತ್ತದೆ ಅಚ್ಚಿ ರೀತಿ ಸಮಸ್ಕರ್ ಬೋಲೆ ಓರಲಿ ತೋ ತಚ್ಚಾಹೆ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓರಲ್ಲಾಗಿ ಅವರು ಹೇಳುವುದು ಬಹಳ ಒಳ್ಳೆಯದು ಕೋಯಿತ್ತು ಲಿಖತ್ ಪಡ್ಕರ್ ಸುನಾತ್ತೆ ಜಿಸ್ಸೆ ಎಕ್ಯುರೇಟ್ ಹೋ ಕೆಲವರಂತೂ ನೀವು ಬರೆದುಕೊಟ್ಟಂತಹ ಮಾತನ್ನು ಓದಿ ಹೇಳುತ್ತಾರೆ ಎಕ್ಯುರೇಟ್ ಆದ ಮಾತು ಎಲ್ಲರಿಗೂ ತಲುಪಬೇಕು ಎಂದು ನೀವು ಬರೆದುಕೊಟ್ಟಿದ್ದನ್ನು ಅವರು ಓದುತ್ತಾರೆ ತುಂಬಚ್ಚೋಂಕೋತೋ ಓರಲಿ ಸಮಜಾನೆ ಈಗ ಮಕ್ಕಳಾದ ನೀವು ಓರಲ್ ಆಗಿ ಜ್ಞಾನದ ಮಾತನ್ನು ತಿಳಿಸಬೇಕು ತುಮಾರಿ ಆತ್ಮ ಸಾರಿ ನಾಲೆಜ್ ಹೆ ಆತ್ಮರಾದ ನಿಮ್ಮಲ್ಲಿ ಸಂಪೂರ್ಣ ಜ್ಞಾನ ಇದೆ ತಾನೆ ತುಮ್ ಔರೋಂಕೋ ದೇತೇಹ್ ನೀವು ಪುನಃ ಜ್ಞಾನವನ್ನು ಅನ್ಯರಿಗೆ ನೀಡುತ್ತೀರಾ ಪ್ರಜಾ ವೃದ್ಧಿ ಕೋ ಪಾತಿ ರಹತಿಹೆ ನೀವು ಜ್ಞಾನವನ್ನು ನೀಡಿದಾಗ ಪ್ರಜೆಗಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ಆದಮ್ ಶುಮರಿ ಬಿ ಬಡ್ತಿ ಜಾತಿ ಹೆ ಜನಸಂಖ್ಯೆ ವೃದ್ಧಿ ಆಗುತ್ತದೆ ಚೀಸ್ ಬಡ್ತಿ ರಹತ್ತೀ ಪ್ರತಿಯೊಂದು ವಸ್ತುವಿನ ವೃದ್ಧಿ ಆಗುತ್ತದೆ ಜಾಡ್ ಸಾರ ಜಡ್ಜೀಭೂತ್ ಹೋಗಯಾ ವೃಕ್ಷ ಕೂಡ ಸಂಪೂರ್ಣ ಭೂತ ಸ್ಥಿತಿಯನ್ನು ತಲುಪಿದೆ ಜೋ ಅಪ್ನೆ ಧರ್ಮ ವಾಲೆ ಹೊಂಗೆ ವಾ ನಿಖಲ್ ಆಯೆಂಗೇ ಯಾರು ಈ ದೇವತಾ ಧರ್ಮದ ಆತ್ಮರಿದ್ದಾರೋ ಅವರು ಪುನಃ ಬರುತ್ತಾರೆ ನಂಬರ್ ವಾರ್ ತೋ ಹೆ ನಂಬರ್ ಅಂತೂ ಇದ್ದೀರ ತಾನೆ ಸಬ್ ಪಡ ಪಡಿಸ್ ಎಲ್ಲರೂ ಏಕರಸವಾಗಿ ಶಿಕ್ಷಣವನ್ನು ಓದಲು ಸಾಧ್ಯ ಇಲ್ಲ ಸೌಸೆ ಏಕ್ ಮಾರ್ಕ್ಸ್ ಬಿ ಉಡಾ ಬಿಕ್ ಮಾರ್ಕ್ಸ್ ಮಿಲಿ ತೋ ಬಿ ಸ್ವರ್ಗ ಮೇ ಆ ಜೆ ಕೆಲವರು ನೂರು ಮಾರ್ಕ್ಸ್ ನಲ್ಲಿ ಒಂದು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವಂತವರಿದ್ದಾರೆ ಸ್ವಲ್ಪ ಜ್ಞಾನ ಕೇಳಿ ಒಂದು ಮಾರ್ಕ್ಸ್ ಪಡೆದುಕೊಂಡರೂ ಕೂಡ ಸ್ವರ್ಗಕ್ಕೆ ಬರುತ್ತಾರೆ ಯಾ ಬೇಹದ್ ಕಿ ಪಡಾಯಿ ಜೋ ಬೇಹ್ ಕಾ ಬಾಪಿ ಪಡಾತೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಇದನ್ನು ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಜೋ ಇಸ್ ಧರ್ಮಕ್ಕೆ ಹೋಗೆ ವಾ ನಿಖಲ್ ಆಯಂಗೆ ಯಾರು ಈ ದೇವತಾ ಧರ್ಮದ ಆತ್ಮರಿದ್ದಾರೋ ಅವರು ಪುನಃ ಬರುತ್ತಾರೆ ಪಹಲೆ ತೋ ಸಬ್ಕೋ ಮುಕ್ತಿಧಾಮ್ ಅಪ್ನೆ ಗರ್ ಜಾನಾಹ ಫಿರ್ ನಂಬರ್ ವಾರ್ ಆತೆ ಮೊದಲು ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕು ನಿಮ್ಮ ಮನೆಗೆ ಹೋಗಬೇಕು ನಂತರ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತೀರಾ ಕೋಯಿ ತುಂಬ ತ್ರೇತಾಕೆ ಅಂತ್ ತಕ್ ಬಿ ಆಯೆಂಗೇ ಕೆಲವರಂತೂ ತ್ರೇತಾಯುಗದ ಅಂತ್ಯದವರೆಗೂ ಬರುತ್ತಿರುತ್ತಾರೆ ಬಲ್ ಬ್ರಾಹ್ಮಣ್ ಬಂತೇ ಲೇಕಿನ್ ಸಭಿ ಬ್ರಾಹ್ಮಣ್ ಕೋಯಿ ಸತ್ಯುಗ್ಮೆ ಮೇ ನಹಿ ಆತೆ ತ್ರೇತಾ ಅಂತ್ ತಕ್ ಆಯೆಂಗೇ ಬಲೆ ಬ್ರಾಹ್ಮಣರಾಗುತ್ತಾರೆ ಆದರೆ ಎಲ್ಲಾ ಬ್ರಾಹ್ಮಣರು ಸತ್ಯುಗಕ್ಕೆ ಬರುವುದಿಲ್ಲ ತ್ರೇತಾಯುಗದ ಅಂತ್ಯದವರೆಗೂ ಬರುತ್ತಾರೆ ಯಾ ಸಮಜ್ನೆ ಕಿ ಬಾತೆ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ ಬಾಬಾ ಜಾಂತೇಹೆ ರಾಜಧಾನಿ ಸ್ಥಾಪನ್ ಹೋರಯಿ ಹೇ ಸಬ್ ಏಕರಸ್ ಹೋನಹಿ ಸತ್ತೆ ಪರಮಾತ್ಮ ತಂದೆಗೂ ಗೊತ್ತಿದೆ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಎಲ್ಲರೂ ಏಕರಸ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ರಾಜ ಸಬ್ ವೆರೈಟಿ ಚಾಹಿ ರಾಜ್ಯದಲ್ಲಿ ಎಲ್ಲಾ ಪ್ರಕಾರದವರೂ ಬೇಕು ಪ್ರಜಾಕು ಬಾಹರ್ ವಾಲಾ ಕಹ ಜಾತ ಸತ್ಯುಗದಲ್ಲಿ ಬರುವ ಪ್ರಜೆಗಳಿಗೆ ರಾಜ್ಯದಿಂದ ಹೊರಗಡೆ ಇರುವವರು ಎಂದು ಕರೆಯಲಾಗುತ್ತದೆ ಬಾಬಾನೇ ಸಮ ವಜೀರ್ ಆದಿ ಕಿ ನಹಿ ರಹತಿ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಸತ್ಯುಗದಲ್ಲಿ ನಿಮಗೆ ಮಂತ್ರಿಯ ಅವಶ್ಯಕತೆ ಇರುವುದಿಲ್ಲ ಉನೋಂಕೋ ಶ್ರೀಮತ್ ಮಿಲಿ ಜಿಸ್ಸೆ ಯಾ ಬನೆ ದೇವತೆಗಳಾಗುವವರಿಗೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆಯಿಂದ ಶ್ರೀಮತ ಪ್ರಾಪ್ತಿಯಾಗಿರುತ್ತದೆ ಅದರ ಆಧಾರದಿಂದ ಅವರು ದೇವತೆಯಾಗಿರುತ್ತಾರೆ ಫಿರ್ ಯಾ ತೋಡೆ ಹಿ ರಾಯ್ ಲೆಂಗೆ ದೇವತೆಗಳು ಪುನಃ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ವಜೀರ್ ಆದಿ ಕುಚ್ನೇಹಿ ಹೋತೆ ಸತ್ಯುಗದಲ್ಲಿ ಮಂತ್ರಿ ಮುಂತಾದವರು ಇರುವುದಿಲ್ಲ ಫಿರ್ ಜಬ್ ಪತಿತ್ ಹೋತೆ ಏಕ್ ವಜೀರ್ ಏಕ್ ರಾಜಾರಾಣಿ ಹೋತೆ ಪುನಃ ಯಾವಾಗ ಪತಿತರಾಗುತ್ತಾರೋ ಆಗ ಒಬ್ಬ ಮಂತ್ರಿಯನ್ನು ಇಟ್ಟುಕೊಳ್ಳುತ್ತಾರೆ ಒಬ್ಬ ರಾಜಾರಾಣಿ ರಾಣಿ ಇರುತ್ತಾರೆ ಅಬಿ ತೋ ಕಿತ್ನೆ ವಜೀರ್ ಹೆ ಈಗಂತೂ ಜಗತ್ತಿನಲ್ಲಿ ಎಷ್ಟೊಂದು ಜನ ಮಂತ್ರಿಗಳಿದ್ದಾರೆ ಯಹ ತೋ ಪಂಚಾಯಿತಿ ರಾಜ್ಯ ಹೆಣ ಈ ರಾಜ್ಯ ಪಂಚಾಯತಿ ರಾಜ್ಯ ಆಗಿದೆ ತಾನೆ ಏಕ್ ಕಿ ಮತ್ ಮಿಲೆ ದೂಸರೆ ಸೆ ಒಬ್ಬರ ಮತದಂತೆ ಇನ್ನೊಬ್ಬರ ಮತ ಇಲ್ಲ ಏಕ್ ಸೆ ದೋಸ್ತಿ ರಕೋ ಕಾಮ್ ಕರ್ದೇಂಗೆ ಒಬ್ಬರ ಜೊತೆ ಸ್ನೇಹವನ್ನು ಇಟ್ಟುಕೊಂಡು ಅವರಿಗೆ ನೀವು ತಿಳಿಸಿದಾಗ ಅವರು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ ಫಿರ್ ದೂಸರಾ ಆಯಾ ಉನ್ಕೋ ಕ್ಯಾಲ್ ಮೇ ನ ಆಯಾ ತೋ ಅವ್ರ ಹಿ ಕಾಮ್ಕೋ ಬಿಗಾಡ್ದೇಂಗೆ ನಂತರ ಇನ್ನೊಬ್ಬರು ಬರುತ್ತಾರೆ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ ಮೊದಲನೆಯವರು ಮಾಡಿರುವ ಕೆಲಸವನ್ನೂ ಕೂಡ ಅವರು ಕೆಡಿಸಿ ಬಿಡುತ್ತಾರೆ ಏಕಕಿ ಬುದ್ಧಿ ನಾಮಿಲೆ ದೂಸರೆ ಒಬ್ಬರ ಬುದ್ಧಿಯಂತೆ ಇನ್ನೊಬ್ಬರ ಬುದ್ಧಿ ಇರಲು ಸಾಧ್ಯ ಇಲ್ಲ ಮಹಾತೋ ತುಮಾರಿ ಸಬ್ ಕಾಮನಾಯೇ ಪೂರಿ ಹೋಜಾತಿ ಸತ್ಯುಗದಲ್ಲಿ ನಿಮ್ಮ ಎಲ್ಲಾ ಇಚ್ಛೆಗಳು ಪೂರ್ಣ ಆಗಿರುತ್ತದೆ ತುಮ್ನೆ ಕಿತ್ನಾ ದುಕ್ಕ ಉಟಾಯ ನೀವು ಎಷ್ಟೊಂದು ದುಃಖವನ್ನು ಅನುಭವ ಮಾಡಿದ್ದೀರಾ ಇಸ್ಕಾ ನಾಮ್ ಹೀ ಹೇ ದುಃಖದ ಈ ಕಲಿಯುಗದ ಹೆಸರೇ ದುಃಖದಾಮ್ ಆಗಿದೆ ನೀವು ಎಷ್ಟೊಂದು ಪೆಟ್ಟನ್ನು ತಿಂದಿದ್ದೀರಾ ಯಾವ ಡ್ರಾಮಾ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಬ್ ದುಃಖಿ ಹೋಜಾತೆ ತಬ್ ಬಾಪ್ ಆಕರ್ ಸುಖ ಕ ದೇತೆ ದೇತೇ ಯಾವಾಗ ಮಕ್ಕಳಾದ ನೀವು ದುಃಖಿಗಳಾಗುತ್ತೀರೋ ಆಗ ಪರಮಾತ್ಮ ತಂದೆ ಬಂದು ಸುಖದ ಆಸ್ತಿಯನ್ನು ಕೊಡುತ್ತಾರೆ ಬಾಪ್ನೆ ತುಮಾರಿ ಬುದ್ದಿ ಕಿತ್ನಿ ಕೋಲ್ದೀಹೆ ಪರಮಾತ್ಮ ತಂದೆ ನಿಮ್ಮ ಬುದ್ಧಿಯ ಬೀಗವನ್ನು ಎಷ್ಟೊಂದು ತೆಗೆದಿದ್ದಾರೆ ಮನುಷ್ಯ ತೋ ಕಹದೇತೇ ಸಾಹುಕಾರೊಂಕೆಲಿಯೇ ಸ್ವರ್ಗ ಗರೀಬ್ ನರಕ ಮೇಹ ಮನುಷ್ಯರು ಹೇಳುತ್ತಾರೆ ಶ್ರೀಮಂತರಿಗೋಸ್ಕರ ಇದು ಸ್ವರ್ಗ ಆಗಿದೆ ಬಡವರಂತೂ ನರಕದಲ್ಲೇ ಇದ್ದಾರೆ ಎಂದು ತುಮ್ ಯಥಾರ್ಥ ರೀತಿ ಹೋ ಸ್ವರ್ಗ ಕಿಸ್ಕೋ ಕಹಜಾತಾ ಸ್ವರ್ಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಸತ್ಯುಗ್ಮೆ ತೋಡೆ ಹಿ ಕೋಯಿ ದಿಲ್ ಕಹ ಬುಲಾಯಿಂಗೇ ಸತ್ಯುಗದಲ್ಲಿ ಯಾರೊಬ್ಬರೂ ಪರಮಾತ್ಮ ತಂದೆಗೆ ದಯಾ ಬನ್ನಿ ಎಂದು ಕರೆಯುವುದಿಲ್ಲ ಯಹ ಬುಲಾತ್ತೇಹೇ ರಹಂ ಕರೋ ಲಿಬ್ರೆಟ್ ಕರೋ ಇಲ್ಲಿ ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ದಯೆ ತೋರಿಸಿ ಮುಕ್ತಿಯನ್ನು ಕೊಡಿ ಎಂದು ಬಾಪು ಹಿ ಸಬ್ಕೋ ಶಾಂತಿದಾಮ್ ಲೇ ಜಾತೆ ಪರಮಾತ್ಮ ತಂದೆ ಎಲ್ಲರನ್ನು ಶಾಂತಿಧಾಮಕ್ಕೆ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಜ್ಞಾನ್ ಕಾಲ್ಮೆ ತುಂಬಿ ಕುಚ್ನ ಹಿ ಜಾಂತೇತೆ ಅಜ್ಞಾನ ಕಾಲದಲ್ಲಿ ನಿಮಗೂ ಕೂಡ ಏನೂ ಗೊತ್ತಿರಲಿಲ್ಲ ಜೊ ನಂಬರ್ ಒನ್ ತಮೋ ಪ್ರಧಾನ್ ವಹಿ ಫಿರ್ ನಂಬರ್ ಒನ್ ಸತೋಪ್ರಧಾನ್ ಬಂತೇ ಯಾರು ನಂಬರ್ ಒನ್ ತಮೋ ಪ್ರಧಾನ ಆಗಿದ್ದರೋ ಅವರೇ ಪುನಃ ನಂಬರ್ ಆಗುತ್ತಾರೆ ಯಾ ಅಪ್ನಿ ಬಡಾಯಿ ಬಡಾಯಿ ತೋ ಏಕ್ ಕಿಹಿ ಇಲ್ಲಿ ಯಾರೊಬ್ಬರು ತಮ್ಮ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ ಮಹಿಮೆ ಇರುವುದು ಒಬ್ಬ ತಂದೆಯದ್ದಾಗಿದೆ ಲಕ್ಷ್ಮೀ ನಾರಾಯಣ್ ಕೋಬಿ ಐಸಾ ಬನಾನೆ ವಾಲಾ ತೋ ಲಕ್ಷ್ಮೀ ನಾರಾಯಣರನ್ನು ಕೂಡ ಇಷ್ಟು ಶ್ರೇಷ್ಠರನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಉಂಚ್ೆ ಉಂಚ್ ಭಗವಾನ್ ಬಾತಿ ಬಿ ಉಂಚ್ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಅವರು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಬಾಬಾ ಜಾಂತೇ ಸಪ್ತೋ ಉಂಚ್ ನಹಿ ಬನೆಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲಾ ಮಕ್ಕಳು ಶ್ರೇಷ್ಠರಾಗುವುದಿಲ್ಲ ಫಿರ್ಬಿ ಪುರುಷಾರ್ಥ ಕರ್ನಾ ಪಡೆ ಆದರೂ ಕೂಡ ಪುರುಷಾರ್ಥ ಮಾಡಬೇಕು ಯಾಹ ತುಮ್ ಆತೇಹಿ ಹೋ ನರ್ಸೆ ನಾರಾಯಣ್ ಬನ್ನೆ ನೀವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಹೇ ಬಾಬಾ ಹಮ್ ತೋ ಸ್ವರ್ಗ ಕಿ ಬಾದಶಾಹಿ ಲೇಂಗೆ ಮಕ್ಕಳು ಹೇಳುತ್ತೀರಾ ಬಾಬಾ ನಾವಂತೂ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಹಂ ಸತ್ಯ ನಾರಾಯಣ್ ಕಿ ಸತ್ಯ ಕಥಾ ಸುನ್ನೆ ಹೇ ನಾವು ಸತ್ಯ ನಾರಾಯಣನ ಸತ್ಯ ಕಥೆಯನ್ನು ಕೇಳುವುದಕ್ಕೋಸ್ಕರ ಬಂದಿದ್ದೇವೆ ಬಾಬಾ ಕಹತೇಹೆ ಅಚ್ಚ ತೇರೆ ಮುಕುಮೆ ಗುಲಾಬ್ ಕರು ಪರಮಾತ್ಮ ತಂದೆ ಹೇಳುತ್ತಾರೆ ಒಳ್ಳೆಯದು ನಿಮ್ಮ ಬಾಯಲಿ ಗುಲಾಬ್ ಜಾಮೂನ್ ಈಗ ದೇವತೆ ಆಗಲು ಪರಿಶ್ರಮ ಪಡಿ ಸತ್ತೋ ಲಕ್ಷ್ಮೀ ನಾರಾಯಣ ಹಿ ಬನೇಂಗೆ ಎಲ್ಲರೂ ಲಕ್ಷ್ಮೀ ನಾರಾಯಣರಾಗುವುದಿಲ್ಲ ಯಾ ರಾಜ್ಯಧಾನಿ ಸ್ಥಾಪನ್ ಹೋರಯಿಹೇ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ರಾಜಾಯಿ ಗರಾನೇಮೆ ಪ್ರಜಾ ಗರಾನೇಮೆ ಚಾಹಿಯೇತೋ ಬಹುತ್ನಾ ರಾಜ್ಯ ಮನೆತನದಲ್ಲಿ ಪ್ರಜೆಗಳ ಮನೆತನದಲ್ಲಿ ಬಹಳಷ್ಟು ಜನ ತಾನೆ ಆಶ್ಚರ್ಯವತ್ ಸುನಂತಿ ಕತಂತಿ ಫಾರಕತಿ ದೇವಂತಿ ಫಿರ್ ವಾಪಸ್ ಬಿ ಆ ಜಾತೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೂ ಹೇಳುತ್ತಾರೆ ಪುನಃ ತಂದೆಗೆ ಡೈವರ್ಸ್ ಕೊಟ್ಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಪುನಃ ತಂದೆಯ ಬಳಿ ವಾಪಸ್ ಬರುತ್ತಾರೆ ಜೋ ಬಚ್ಚೆ ಅಪ್ನಿ ಕುಚ್ ನಾ ಕು ಉನ್ನತಿ ಕರ್ತೆ ತೋ ಚಡ್ ಪಡ್ತೇ ಯು ಸ್ವಯಂನ ಉನ್ನತಿಯನ್ನು ಸ್ವಲ್ಪ ಮಾಡಿಕೊಳ್ಳುತ್ತಾರೋ ಅವರು ಪುನಃ ಉನ್ನತ ಸ್ಥಾನವನ್ನು ಏರುತ್ತಾರೆ ಸರೆಂಡರ್ ಹೋತೆ ಹಿ ಹೇ ಗರೀಬ್ ಬಡವರೇ ಪರಮಾತ್ಮ ತಂದೆಗೆ ಸಮರ್ಪಿತರಾಗುತ್ತಾರೆ ದೇಹ ಸಹಿತ ಅವ್ರು ಕೋಯಿ ಬಿ ಯಾದ ನಾರಹೆ ಬಡಿ ಮನ್ಸಿಲ್ಹೆ ದೇಹ ಸಹಿತವಾಗಿ ಬೇರೆ ಯಾರ ನೆನಪು ನಿಮಗೆ ಬರಬಾರದು ಗುರಿ ಬಹಳ ಶ್ರೇಷ್ಠ ಇದೆ ಅಗರ್ ಸಂಬಂಧ ಜುಟಾ ಹುವಾ ಹೋಗಾತೋ ವಾ ಯಾದ್ ಜರೂರ್ ಪಡೆಗೆ ಒಂದು ವೇಳೆ ಯಾವುದಾದರೂ ದೇಹ ದಾರಿಗಳ ಜೊತೆಗೆ ಸಂಬಂಧ ಜೋಡಣೆ ಆಗಿತ್ತು ಅಂದರೆ ಅವರ ನೆನಪು ಅವಶ್ಯವಾಗಿ ಬರುತ್ತದೆ ಬಾಪ್ ಕೋ ಕ್ಯಾ ಯಾದ್ ಪಡೆಗ ಪರಮಾತ್ಮ ತಂದೆಗೆ ಯಾರ ನೆನಪು ಬರುತ್ತದೆ ಸಾರಾ ದಿನ ಬೇಹದ್ ಮೇಹಿ ಬುದ್ದಿ ಇಡೀ ದಿನ ಪರಮಾತ್ಮ ತಂದೆಯ ಬುದ್ಧಿ ಬೇಹದ್ದಿನ ಕಡೆ ಇರುತ್ತದೆ ಕತ್ನಿ ಮೆಹನತ್ ಕನಿ ಪಡ್ತಿ ಹರಮಾತ್ಮ ತಂದೆ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಬಾಪ ಕಹತ್ ಹೇರೆ ಬಚ್ಚೊ ಮೇ ಭಿ ಉತ್ತಮ ಮಧ್ಯಮ ಕನಿಷ್ಠ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳಲ್ಲಿ ಉತ್ತಮರು ಇದ್ದಾರೆ ಮಧ್ಯಮರು ಇದ್ದಾರೆ ಕನಿಷ್ಠರು ಇದ್ದಾರೆ ಯಾ ಪತಿ ಭೀ ಸಮ ಅನ್ಯರು ಯಾರಾದರೂ ಬಂದರೆ ತಿಳಿದುಕೊಳ್ಳಲಾಗುತ್ತದೆ ಇವರು ಪತಿತ ಜಗತ್ತಿನವರಾಗಿದ್ದಾರೆ ಯಜ್ಞ ಕಿ ಸರ್ವಿಸ್ ಕರ್ತೇ ಹೇತೋ ರಿಗಾರ್ಡ್ ದೇನಾ ಪಡ್ತಾ ಆದರೂ ಯಜ್ಞದ ಸೇವೆಯನ್ನು ಮಾಡುವವರಿಗೆ ಗೌರವ ಕೊಡಬೇಕಾಗುತ್ತದೆ ಬಾಬಾ ಯುಕ್ತಿ ಬಾಸ್ತೋ ಹೇನಾ ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ಬಲ್ಲವರಾಗಿದ್ದಾರೆ ನಹಿ ತೋ ಯಾ ಟಾವರ್ ಆಫ್ ಸೈಲೆನ್ಸ್ ಹೋಲಿಯಸ್ಟ್ ಆಫ್ ಟಾವರ್ಟ್ ಆಫ್ ಹೋಲಿ ಬಾಪ್ ಸಾರ ವಿಶ್ವಕೋ ಬೈಟ್ ಹೋಲಿ ಬನ್ನಿ ಇಲ್ಲದಿದ್ದರೆ ಮಧುಬನ ಅಂದರೆ ಶಾಂತಿಯ ಸ್ತಂಭ ಪವಿತ್ರತೆಯ ಸ್ತಂಭ ಆಗಿದೆ ಇಲ್ಲಿ ಪರಮ ಪವಿತ್ರ ಆಗಿರುವ ಪರಮಾತ್ಮ ತಂದೆ ಕುಳಿತು ಇಡೀ ವಿಶ್ವವನ್ನೇ ಪವಿತ್ರ ಮಾಡುತ್ತಿದ್ದಾರೆ ಯಾ ಕೋಯಿ ಪತಿ ಆ ಸಕೆ ಈ ಪವಿತ್ರ ಸ್ಥಾನಕ್ಕೆ ಪತಿತರು ಬರಲು ಸಾಧ್ಯ ಇಲ್ಲ ಪರಂ ಬಾಪ ಕೇ ಮೈ ಆಯಾ ಹಬ್ಬ ಪತನ ಕೇಲ್ ಇಲ್ ಮೇರಾ ಪಾರ್ಟ್ ಭೀ ಹ ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಬಂದಿರುವುದೇ ಪತಿತರನ್ನು ಪಾವನ ಮಾಡಲು ಈ ಆಟದಲ್ಲಿ ನನ್ನ ಪಾತ್ರ ಕೂಡ ಇದೆ ಅಚ್ಚ ಒಳ್ಳೆಯದು ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾತ್ ಪ್ಯಾರ್ರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣಾ ಕಿಲಿಯ ಮುಖ್ಯ ಸಾರ್ ಧಾರಣೆಗೋಸ್ಕರ ಮುಖ್ಯ ಸಾರಾ ಫಸ್ಟ್ ಪಾಯಿಂಟ್ ಅಪ್ನೆ ಚಾರ್ಟ್ ಕೋ ದೇಕ್ ಜಾಂಚ್ ಕರ್ನಿ ಹೇಕೆ ಕಿತ್ನೆ ಪುಣ್ಯ ಜಮಾ ಹ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಂಡು ಚೆಕ್ ಮಾಡಿಕೊಳ್ಳಬೇಕು ನನ್ನ ಖಾತೆಯಲ್ಲಿ ಎಷ್ಟು ಪುಣ್ಯ ಜಮಾ ಆಗಿದೆ ಆತ್ಮ ಸತೋಪ್ರಧಾನ್ ಕಿತ್ನಿ ಬನಿ ಹೇ ಆತ್ಮ ಎಷ್ಟು ಸತೋ ಸತೋಪ್ರಧಾನ್ ಆಗಿದೆ ಯಾದ್ಮೇ ರಹಕರ್ ಸಬ್ ಹಿಸಾಬ್ ಕಿತಾಬ್ ಚುಕ್ ಕರ್ನೆ ಪರಮಾತ್ಮ ತಂದೆಯ ನೆನಪಿನಲ್ಲಿದ್ದು ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸ್ಕಾಲರ್ಶಿಪ್ ಲೇನೆ ಕೆಲಿಯೇ ಸರ್ವಿಸೇಬಲ್ ಬಂದ್ ಬಹುತೋಂಕ ಕಲ್ಯಾಣ್ ಕರ್ನಾಹೆ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸೇವಾದಾರಿಗಳಾಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ಬಾಪ್ ಕಾ ಪ್ರಿಯ ಬಾಪ್ಕಾ ಪ್ರಿಯನ್ನಾಹೆ ಪರಮಾತ್ಮ ತಂದೆಗೆ ಪ್ರಿಯರಾಗಬೇಕು ಟೀಚರ್ ಬಂದ್ ಬಹುತೋಂಕೋ ರಾಸ್ತಾ ಬತಾನಾಹೆ ಟೀಚರ್ ಆಗಿ ಅನೇಕರಿಗೆ ಮಾರ್ಗವನ್ನು ತೋರಿಸಬೇಕು ವರದಾನ್ ಮಧುರತಾ ಕೆ ವರದಾನ್ ದ್ವಾರ ಸದಾ ಆಗೇ ಬಡ್ನೆ ವಾಲಿ ಶ್ರೇಷ್ಠ ಆತ್ಮಾಭವ ಇಂದಿನ ವರದಾನ್ ಆಗಿದೆ ಮಧುರತೆಯ ವರದಾನದ ಮೂಲಕ ಸದಾ ಮುಂದುವರಿಯುವಂತಹ ಶ್ರೇಷ್ಠ ಆತ್ಮ ಆಗಿ ಮಧುರತಾ ಐಸಿ ವಿಶೇಷ ಗುಣ ಹೋ ಕಡವಿ ಧರ್ನಿಬಿ ಮಧುರ ಬೇ ಮಧುರತೆ ಅನ್ನುವಂತದ್ದು ಇಂತಹ ವಿಶೇಷ ಗುಣ ಆಗಿದೆ ಅದು ಕಠೋರವಾದಂತಹ ಭೂಮಿಯನ್ನು ಮಧುರವನ್ನಾಗಿ ಮಾಡಿಬಿಡುತ್ತದೆ ಕಿಸಿ ಕೋಬಿ ದೊ ಗಡಿ ಮೀಟಿ ದೃಷ್ಟಿ ದೇದು ಮೀಟೆ ಬೋಲ್ ಬೋಲ್ ದೋ ಕಿಸಿ ಭೀ ಆತ್ಮಾ ಕೋ ಸದಾ ಭರ್ಪೂರ್ ಕರ್ ಕೆರೇಂಗೇ ಯಾವುದೇ ಆತ್ಮಕ್ಕೆ ಎರಡು ನಿಮಿಷ ಮಧುರ ದೃಷ್ಟಿಯನ್ನು ನೀವು ಕೊಟ್ಟಾಗ ಯಾವುದೇ ಆತ್ಮಕ್ಕೆ ಎರಡು ನಿಮಿಷ ಮಧುರ ದೃಷ್ಟಿಯನ್ನು ಕೊಟ್ಟಾಗ ಎರಡು ನಿಮಿಷ ಅನ್ಯ ಆತ್ಮರ ಜೊತೆಗೆ ಮಧುರ ಮಾತನ್ನು ಆಡಿದಾಗ ಆ ಆತ್ಮ ಸದಾ ಕಾಲಕ್ಕೋಸ್ಕರ ಭರ್ಪೂರ್ ಆಗಿದ್ದೇನೆ ಎಂದು ಅನುಭವ ಮಾಡುತ್ತದೆ ದೋ ಗಡಿ ಕಿ ಮೀಟಿ ದೃಷ್ಟಿ ವಾ ಬೋಲ್ ಉಸ್ ಆತ್ಮ ಕಿ ಸೃಷ್ಟಿ ಬದಲ್ದೆಂಗೆ ಎರಡು ನಿಮಿಷದ ನಿಮ್ಮ ದೃಷ್ಟಿ ನಿಮ್ಮ ಮಧುರ ಮಾತು ಅಥವಾ ನಿಮ್ಮ ಮಧುರ ದೃಷ್ಟಿ ಆ ಆತ್ಮದ ಸೃಷ್ಟಿಯನ್ನೇ ಬದಲಾಯಿಸುತ್ತದೆ ನಿಮಿತ್ತ ಬಂಜಾಯಂಗೇ ನಿಮ್ಮ ಎರಡು ಮಧುರವಾದ ಶಬ್ದ ಸದಾ ಕಾಲಕ್ಕೋಸ್ಕರ ಅವರನ್ನು ಪರಿವರ್ತನೆ ಮಾಡಲು ನಿಮಿತ್ತ ಆಗುತ್ತದೆ ಇಸೀಲಿಯೇ ಮಧುರತಾ ಕಾ ವರದಾನ್ ಸದಾ ಸಾತ್ ರ ಅದಕ್ಕೋಸ್ಕರ ಮಧುರತೆಯ ವರದಾನವನ್ನು ಸದಾ ಜೊತೆಗಿಟ್ಟುಕೊಳ್ಳಿ ಸದಾ ಮೀಟಾ ರಹನಾ ಬನಾನಾ ಸದಾ ಮಧುರರಾಗಿರಬೇಕು ಮತ್ತು ಸರ್ವರನ್ನು ಮಧುರರನ್ನಾಗಿ ಮಾಡಬೇಕು ಶ್ಲೋಗನ್ ಹರ್ ಪರಿಸ್ಥಿತಿ ಮೇ ರಾಜೀರಹೊತು ರಾಜಯುಕ್ತ ಬಂಚಾಯಂಗೆ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಖುಷಿಯಲ್ಲಿ ಇರಿ ಆಗ ರಹಸ್ಯವನ್ನು ಬಲ್ಲಂತಹ ರಹಸ್ಯಯುಕ್ತರಾಗಿ ಬಿಡುತ್ತೀರಾ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ನೆ ಕೆಲಿಯ ವಿಶೇಷ ಹೋಮ್ವರ್ಕ್ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಇಂದಿನ ವಿಶೇಷ ಹೋಮ್ವರ್ಕ್ ಆಗಿದೆ ಆಪ್ ರುಹಾನಿ ರಾಯಲ್ ಆತ್ಮಾಯೇ ಹೋ ನೀವು ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾಗಿದ್ದೀರಾ ಇಸಿಲಿಯೇ ಮುಕ್ಸೆ ಕಭಿ ವ್ಯರ್ಥ ವಾ ಸಾಧಾರಣ ಬೋಲ್ ನಾ ನಿಕ್ಲೆ ಆದ್ದರಿಂದ ನಿಮ್ಮ ಬಾಯಿಂದ ಎಂದೂ ವ್ಯರ್ಥ ಮಾತು ಬರಬಾರದು ಸಾಧಾರಣ ಮಾತು ಬರಬಾರದು ಹರ್ ಬೋಲ್ ಯುಕ್ತಿಯುಕ್ತ ಹೋ ನಿಮ್ಮ ಪ್ರತಿಯೊಂದು ಮಾತು ಯುಕ್ತಿಯುಕ್ತ ಆಗಿರಬೇಕು ವ್ಯರ್ಥ ಬಾವ್ ಸೇ ಪರೆ ಅವ್ಯಕ್ತ ಬಾವ್ ವಾಲಾಹಿ ಹಿ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ಸಕೆಂಗೆ ವ್ಯರ್ಥ ಭಾವನೆಯಿಂದ ದೂರಾಗಿ ಅವ್ಯಕ್ತ ಭಾವನೆಯಲ್ಲಿ ಸ್ಥಿತ ಆಗಿರುವಂತವರೇ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ